ಸಿನಿಮಾ ಥಿಯೇಟರ್ ಬಂದ್ರೆ ಅಭಿಮಾನಿಗಳಿಗೆ ಹಬ್ಬ ಆಗಿರುತ್ತೆ. ಕ್ಲೈಮ್ಯಾಕ್ಸ್ ಮಾತ್ರ ಬೇರೆ ಲೆವೆಲ್. ಆ ಕ್ಯಾಮರಾ ವರ್ಕಿಂಗ್ ಮಾತ್ರ ನನ್ನ ಮಗಂತ ಸೈ ಹಿಗ್ಗೈತೆ. ನಾನು ರಿವೀಲ್ ಅಂತ ಮಾಡಕಲ್ಲ ಏನು ಯಾವ ಸೀನು ಅಷ್ಟೇ ಒಂದೊಂದು ಸೀನು ಆಡಿ ಕಂಡಿಡ್ಕೊಂಡು ಡಿಗಿ 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 ಡಿಗು ಮಾಡ್ತಿ ನೀನಾ ನಾನ ನಮಸ್ಕಾರ ಗುರು. ರೀಸೆಂಟ್ ಆಗಿ ಮಾರ್ಟಿನ್ ಮೂವಿ ರಿಲೀಸ್ ಆಗಿದೆ, ಬಟ್ ಈ ಮೂವಿ ಮೇಲೆ ಬಹಳಷ್ಟು ನೆಗೆಟಿವ್ ರಿವ್ಯೂ ಬರ್ತಾ ಇದೆ. ಮಾರ್ಟಿನ್ ಮೂವಿ ಹೈಪ್ ಗೆ ಹೈಪ್ ಮೂವಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಇದರಲ್ಲಿ ಧ್ರುವ ಅವರು ಲೆಫ್ಟಿನೆಂಟ್ ಅರ್ಜುನ್ ಎನ್ನುವ ಒಂದು ರೋಲ್ ನ ಪ್ಲೇ ಮಾಡ್ತಾ ಇರ್ತಾರೆ. ಸೊ ಇವರ ಮೇಜರ್ ಕೆಲಸ ಇಲ್ಲಿ ಏನಂದ್ರೆ ನಮ್ಮ ದೇಶದಲ್ಲಿ ಇರುವ ಟೆರರಿಸಂ ಮತ್ತೆ ಬ್ಲಾಕ್ ಮಾರ್ಕೆಟ್ ನ ಒಂದು ತಡೆ ಹಿಡಿಯುವುದಕ್ಕೆ ಇವರು ಹೋರಾಟ ಮಾಡ್ತಿರ್ತಾರೆ. ಅಂಡ್ ಪದೇ ಪದೇ ಲೊಕೇಶನ್ ಶಿಫ್ಟ್ ಆಗ್ತಾ ಇರುತ್ತೆ ಗುರು. ಒಂದ್ಸತಿ ಇಂಡಿಯಾದಲ್ಲಿ ಇರ್ತಾರೆ, ಇನ್ನೊಂದ್ಸತಿ ಪಾಕಿಸ್ತಾನ, ಇನ್ನೊಂದ್ಸತಿ ಮಂಗಳೂರು, ಬೆಂಗಳೂರು, ಯಾವಾಗ ಎಲ್ಲಿರ್ತಾರೆ, ಏನ್ ನಡೀತಿದೆ ಅಂತ ಅರ್ಥನೇ ಆಗಲ್ಲ. ಸೊ ಈ ಮೂವಿಲಿ ಬಿಜಿಎಂ ಮತ್ತೆ VFX ಗುರು ತುಂಬಾ ಖರಾಬ್ ಆಗಿದೆ ಅಂತ ಎಲ್ಲಾ ಫ್ಯಾನ್ಸ್ ಗಳು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಬಿಜಿಎಂ ಅಂತೂ ಕೇಳಕ್ ಆಗ್ತಿಲ್ಲ, ಥಿಯೇಟರ್ ಅಲ್ಲಿ ಸ್ವಲ್ಪ ಸೌಂಡ್ ಕಮ್ಮಿ ಇಟ್ರೆ ಒಳ್ಳೇದು ಅಂತ ಬೇಜಾನ್ ಫ್ಯಾನ್ಸ್ ಗಳು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಮತ್ತೆ ಧ್ರುವ ಅವರ ಒಂದು ವಾಯ್ಸ್ ತುಂಬಾ ಮೆಕ್ಯಾನಿಕಲ್ ಆಗಿದೆ. ಸೊ ಆ ವಾಯ್ಸ್ ಕೇಳಕ್ಕೆ ಒಂಥರ ಇರಿಟೇಷನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮೂವಿ ಚೆನ್ನಾಗೇ ಇದೆ ಗುರು, ಬಟ್ ಎಡಿಟರ್ಗಳು ಎಡಿಟಿಂಗ್ ಸರಿಯಾಗಿ ಮಾಡಿಲ್ಲ. ಸೊ ನೀವು ಈ ಮೂವಿನ ನೋಡಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಿಮ್ಮ ಅಭಿಪ್ರಾಯ ಏನು ಅಂತ.